ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿ ಕ್ಯಾಚ್ ಇಟ್ ಕ್ರೀಡಾ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊನ್ನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ತನ್ನ ಟ್ವಿಟರಲ್ಲಿ ಒಂದು ಫೋಟೋ ಹಾಕಿತ್ತು. ಅದು ಸ್ಪೈಡರ್ಮ್ಯಾನ್ ಫೋಟೋ, ಆದರೆ ಅದು ಸ್ಪೈಡರ್ಮ್ಯಾನ್ದಲ್ಲ. ಸ್ಪೈಡರ್ಮ್ಯಾನ್ ಥರನೇ ಪೋಷಾಕು ಧರಿಸಿರುವಂತಹ ಚಿತ್ರದಲ್ಲಿ ರಿಷಭ್ ಅಂತಿದ್ದರು. ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಈ ಮಟ್ಟಕ್ಕೆ ಒಂದು ICC ಗಮನ ಸೆಳೆದು ICCನೇ ಅವರನ್ನು ಸ್ಪೈಡರ್ಮ್ಯಾನ್ ಅಂತ ಕರೆದು ಅವರ ಒಂದು ಚಿತ್ರವನ್ನು, ಸ್ಪೈಡರ್ಮ್ಯಾನ್ ಮಾದರಿಯ ಚಿತ್ರವನ್ನು ತನ್ನ ಟ್ವಿಟರ್ ಹ್ಯಾಂಡಲಲ್ಲಿ ಹಾಕಿತ್ತು. ನಮಗೆಲ್ಲ ಗೊತ್ತಿದೆ, ಗಾಬಾ ಟೆಸ್ಟಲ್ಲಿ ಅಂದರೆ ಬ್ರಿಸ್ಬೇನ್ನಲ್ಲಿ ನಡೆದಂತಹ ಆಸ್ಟ್ರೇಲಿಯಾ ಎದುರಿನ ಟೆಸ್ಟ್ ಮ್ಯಾಚಲ್ಲಿ ಭಾರತ ಐತಿಹಾಸಿಕ ಜಯ ಗಳಿಸೋದಕ್ಕೆ ಈ ರಿಷಭ್ ಪಂತ್ ಬ್ಯಾಟಿಂಗ್ ಕಾರಣ ಆಗಿತ್ತು. ಜೊತೆಗೆ ವಿಕೆಟ್ ಕೀಪಿಂಗ್ ಮಾಡುವಾಗ ಅವರು ಸ್ಪೈಡರ್ಮ್ಯಾನ್ ಸ್ಪೈಡರ್ಮ್ಯಾನ್ ಅನ್ನೋ ಒಂದು ಹಾಡನ್ನು ಗುಣಗುಣಿಸ್ತಾ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳಿಗೆ ಒಂಥರ ಸ್ಲೆಜಿಂಗ್ ಮಾಡ್ತಾಯಿದ್ರು. ಆಸ್ಟ್ರೇಲಿಯನ್ನರು ಮಾಡೋ ಸ್ಲೆಜಿಂಗ್ ಬೇರೆ ಥರ ಇರುತ್ತೆ, ಅದು ಒಂಥರ ಹಾರ್ಶ್ ಆಗಿರುತ್ತೆ, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡುವಂಗಿರುತ್ತೆ, ಚಿತ್ತ ಕಲ್ಕೋಂಗಿರುತ್ತೆ. ರಿಷಭ್ ಪಂತ್ ಇದು ಎರಡನೇ ಟೂರಲ್ಲೂ ಕೂಡ ಈ ಥರ ತಮ್ಮ ಸ್ಲೆಜಿಂಗ್ನಿಂದ ಮನಸ್ಸು ಗೆಲ್ಲುವಂಥ ಕೆಲಸ ಮಾಡಿದರು. 2018ರಲ್ಲೂ ಕೂಡ ಇವರು ಆಸ್ಟ್ರೇಲಿಯಾದ ನಾಯಕ ಟಿಮ್ ಪೇನ್ ಅವರಿಗೆ ಗೋಳೈಕೊಂಡಿದ್ರು, ಬೇಬಿ ಪೆಡ್ಲರ್ ಬೇಬಿ ಇದು ಅಂತ. ಅದು ಕೂಡ ಭಾಳ ಫೇಮಸ್ ಆಗಿತ್ತು. ಅದೇ ಥರ ಈ ಸರ್ತಿಯಂತೂ ICCನೇ ಖುಷಿಯಿಂದ ರಿಷಭ್ ಪಂತನ್ನು ಸ್ಪೈಡರ್ಮ್ಯಾನ್ ಅಂತ ಪ್ರಮೋಟ್ ಮಾಡಿದೆ. ರಿಷಭ್ ಪಂತ್ ಮೊದಲಿನಿಂದಲೂ ಇಂತಹ ಒಂದು ತುಂಟತನಗಳಿಗೆ ಹೆಸರಾದಂಥ ಹುಡುಗ. ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದರೂ ಕಷ್ಟ ನಷ್ಟಗಳ ನಡುವೆ ಇಷ್ಟು ದೊಡ್ಡ ಕ್ರಿಕೆಟಿಗನಾಗಿ ಬೆಳೆದು ವಿಕೆಟ್ ಕೀಪಿಂಗ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅಂಥ ದಿಗ್ಗಜನಿಗೆ ವಾರಸುದಾರ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಮೂಡಿಸಿದಂಥ ಈ ಯುವ ವಿಕೆಟ್ ಕೀಪರ್ ಸಾಕಷ್ಟು ವೈಫಲ್ಯಗಳನ್ನು ಕಂಡಿದ್ದಾರೆ. ಆದರೆ ವಿಫಲರಾದಾಗೆಲ್ಲ, ಟೀಕೆಗಳನ್ನು ಎದುರಿಸಿದಾಗಲೆಲ್ಲ ಪುಟದ ನಿಂತಿದ್ದಾರೆ. ಅವರೇ ಹೇಳೋ ಥರ ಕಷ್ಟಗಳನ್ನು ಕಷ್ಟಗಳಂತೆ ನೋಡಬಾರ್ದು, ಅವುಗಳನ್ನು ಅವಕಾಶಗಳಂತೆ ತಿಳ್ಕೋಬೇಕು. ಸವಾಲುಗಳನ್ನು ಅವಕಾಶಗಳಲ್ಲಿ ಪರಿವರ್ತನೆ ಮಾಡಿಕೊಂಡು ಆ ಅವಕಾಶಗಳನ್ನು ನಮ್ಮ ಯಶಸ್ಸಿನ ಮೆಟ್ಟಲುಗಳನ್ನಾಗಿ ಮಾಡ್ಕೋಬೇಕು. ಇಂಥದ್ದೇ ಒಂದು ಘಟನೆ ಅವರ ಜೀವನದಲ್ಲಿ ಆಗಿತ್ತು. 2017 ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯ ಇತ್ತು. ಅದರ IPL ಪಂದ್ಯಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು RCB ಮಧ್ಯದ ಪಂದ್ಯ ಅದು. ಆ ಪಂದ್ಯದಲ್ಲಿ ಆ ಒಂದು ಸೀಸನ್ನಲ್ಲಿ ಭಾಳ ಒಳ್ಳೆ ಫಾರ್ಮ್ನಲ್ಲಿದ್ದಂಥ ರಿಷಭ್ ಪಂತ್ ಆಡಬೇಕಿತ್ತು. ದುರದೃಷ್ಟವಶಾತ್ ಪಂದ್ಯಕ್ಕೆ 2 ದಿನ ಮೊದಲು ಅವರ ತಂದೆ ತೀರೋಗ್ತಾರೆ. ಆಗ ರಿಷಭ್ ಪಂತ್ ಮನೆಗೆ ಹೋಗ್ತಾರೆ ವಾಪಸ್. ತಂದೆಯ ಕ್ರಿಯಾಕರ್ಮಗಳಲ್ಲೆಲ್ಲ ಅವರು ಭಾಗವಹಿಸ್ತಾರೆ, ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾರೆ, ಧಾರ್ಮಿಕ ಕರ್ತವ್ಯಗಳನ್ನು. ಪಂದ್ಯದ ಹಿಂದಿನ ದಿನ ಏನೊಂದು ಪ್ರಿವ್ಯೂ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ, ಪ್ರಿವ್ಯೂ ಟಾಕ್ ಇರುತ್ತೆ ಮಾಧ್ಯಮದ ಜೊತೆಗೆ. ಅಲ್ಲಿ ತಂಡದ ಕೆಲವು ಮೂಲಗಳ ಪ್ರಕಾರ ರಿಷಭ್ ಪಂತ್ ಬರಲಿಕ್ಕಿಲ್ಲ ಅನ್ನುವಂಥ ಒಂದು ಇನ್ಫಾರ್ಮೇಷನ್ನು ನಮಗೆಲ್ಲ ಸಿಕ್ತು. ಅದು ನಾವು ಅದೇ ಒಂದು ಇದರಲ್ಲಿ ಬಹುಶಃ ನಾಳೆ ಆಡಲ್ಲ ರಿಷಭ್ ಪಂತ್ ಅಂದ್ಕೊಂಡು ಹೊರಟಿದ್ವಿ. ನಾನು ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಕೆಳಗೆ ವೆಹಿಕಲ್ ಪಾರ್ಕಿಂಗ್ ಹತ್ರ ಬರುವಾಗ ಟ್ರ್ಯಾಕ್ ಸೂಟು ಮತ್ತು ಒಂದು ಬ್ಯಾಟಿಂಗ್ ಕಿಟ್ಟು, ಸಂಜೆ 1:00 ಆಗಿತ್ತು, ಮಬ್ಬುಗತ್ತಲು, ಬ್ಯಾಟಿಂಗು ಕ್ರಿಕೆಟ್ ಕಿಟ್ ಹಿಡ್ಕೊಂಡು ಒಬ್ಬ ಹುಡುಗ ಸರ 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 ಅಂತ ಮೆಟ್ಲು ಇರ್ತಾ ಇದ್ದ. ಆಗಿನವರು ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ಬಂದಿರಲಿಲ್ಲ, ಬರೀ ಫೋಟೋದಲ್ಲಿ IPLನಲ್ಲಿ ನೋಡಿದ್ದಷ್ಟೇ ನೆನಪು, ಮತ್ತು ಅಷ್ಟು ಬೇಗ ಕ್ಯಾಚ್ ಆಗಲಿಲ್ಲ. ನನ್ನ ಜೊತೆಗೆ KSC ಒಬ್ಬ ಸದಸ್ಯರಿದ್ದರು. ಅವ್ರಿಗೆ ಕೇಳಿದೆ, ಯಾರು ಸರ್, ಎಲ್ಲ ಟೀಮ್ ಹೋಯ್ತು, ಈಗ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಈ ಹುಡುಗ ಯಾರು ಅಂತಂದು. ಏ, ಅವರು ರಿಷಭ್ ಅಂತ ಇರಬೇಕು, ವಾಪಸ್ ಬಂದಿದ್ದಾರೆ, ನಾನು ಕನ್ಫರ್ಮ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತಂದು. ಸರಿ, ಕನ್ಫರ್ಮ್ ಮಾಡಿ ಅಂತ ನಾನು ಅಲ್ಲೇ ನಿಂತ್ಕೊಂಡೆ. ಅವರು ಸೀದಾ ಒಳಗಡೆ ಅವರು ತಂಡದ ಪ್ರತಿನಿಧಿಗಳಿದ್ದಂಥ ಜಾಗಕ್ಕೆ ಹೋದರು. ಅಲ್ಲಿ ನಮಗೆಲ್ಲ ಆಕ್ಸೆಸ್ ಇರಲ್ಲ, ಅವರು ಹೋದರು, ವಾಪಸ್ ಬಂದರು. ಹೌದು ಗಿರೀಶ್, ಅವರ ಮ್ಯಾನೇಜರ್ ಒಬ್ಬರೇ ಅಲ್ಲಿ ಮೇಲೆ ಕುಂತಿದ್ದಾರೆ, ಉಳಿದ್ರು ಟೀಮ್ನವ್ರು ಹೊರಗೆ ಹೋಗಿದ್ದಾರೆ, ಅವರೆಲ್ಲ ವಾಪಸ್ ಹೋಟ್ಲಿಗೆ ಹೋಗಿದ್ದಾರೆ. ರಿಷಭ್ ಪಂತ್ ಇವತ್ತಷ್ಟೇ ಬಂದರು, ಬಂದವರೇ ಸೀದಾ ಪ್ರಾಕ್ಟೀಸಿಗೆ ಬಂದಿದ್ದಾರೆ, ಅವರು ನಾಳೆ ಮ್ಯಾಚಲ್ಲಿ ಆಡ್ತಾರೆ. ವಂಡರ್ಫುಲ್, ಸರಿ ಅಂತ ನಾನು ಹೋಗಿ ಅದನ್ನೇ ಬರೆದೆ. ಮಾರನೇ ದಿವಸ ರಿಷಭ್ ಪಂತ್ ಆಡಿದರು,
ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡಿದರು. ಬಟ್ ಅದರಲ್ಲಿ ಆರ್ ಸಿ ಬಿ ಗೆಲ್ತು. ಆದರೆ ತಮ್ಮ ಒಂದು ಅದ್ಭುತವಾದ ಬ್ಯಾಟಿಂಗ್ ಮೂಲಕ, ತಮ್ಮ ಗಟ್ಟಿ ಮನೋಸ್ಥೈರ್ಯದ ಮೂಲಕ ಅವರು ಅಲ್ಲಿ ನೆರೆದಿದ್ದಂಥ ಪ್ರೇಕ್ಷಕರ ಗೌರವ ಪಡೀತಾರೆ, ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಹಿಂದೆ ಸಚಿನ್ ತೆಂಡೂಲ್ಕರ್ ಕೂಡ ಇಂತಹದೇ ಒಂದು ಪರಿಸ್ಥಿತಿಯಿಂದ ಬಂದಿದ್ದರು. ಮೊನ್ನೆ ಆಸ್ಟ್ರೇಲಿಯಾ ಸೀರೀಸಲ್ಲಿ ಮಿಂಚಿದಂಥ ಹೈದರಾಬಾದಿನ ಮೊಹಮ್ಮದ್ ಸಿರಾಜ್ ಅವರು ಕೂಡ ಇಂತಹದೇ ಒಂದು ಪರಿಸ್ಥಿತಿಯಿಂದ ಬಂದಿದ್ದರು. ಕೌಟುಂಬಿಕ ಮತ್ತು ಇಂತಹ ಅನೇಕ ಒಂದು ಸಣ್ಣ ಸಣ್ಣ ತ್ಯಾಗಗಳನ್ನು, ಇಂಥ ಒಂದು ಸಣ್ಣ ಇಂಥ ದುಃಖದ ಪರಿಸ್ಥಿತಿಯನ್ನು ಮೀರಿ ನಿಂತಾಗ ಅದರಿಂದ ಅವರಿಗೂ ಅವರ ಬೆಳವಣಿಗೆಗೂ ತಂಡಕ್ಕೂ ಮತ್ತು ಕ್ರಿಕೆಟ್ಗೆ ಆಗುವ ಲಾಭ ನೋಡಿ ಎಷ್ಟು ದೊಡ್ಡದು. ಮತ್ತು ಯುವಜನರಿಗೆ ಸಿಗುವ ಪ್ರೇರಣೆ, ಇಂತಹ ಇನ್ನಷ್ಟು ಸ್ವಾರಸ್ಯಕರ ಮತ್ತು ವಿಶೇಷ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾವಾಣಿ .net. ನಮಸ್ಕಾರ.